ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ. ದಿಢೀರ್ನೆ ಬಂದದ್ರಿಂದ ಅವ್ರ ಜೊತೆಯಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬೇಕಾಯ್ತು. ಹಾಗಾಗಿ ತಡ ಆಯ್ತು. ನೀವೆಲ್ಲರೂ ಕೂಡ ಕಾದಿದ್ದೀರಿ, ಅದಕ್ಕೋಸ್ಕರ ನಿಮ್ಮೆಲ್ಲರ ಕ್ಷಮೆ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲಿಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಪತ್ರಿಕಾ ಸಂವಾದವನ್ನು ಏರ್ಪಾಡು ಮಾಡಿ ಪ್ರಸಕ್ತ ಚುನಾವಣೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಈ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಪತ್ರಕರ್ತ ಸಂಘದ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹತ್ತನೇ ತಾರೀಕು ಈ ತಿಂಗಳು ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ಇದೆ. ಈ ಚುನಾವಣೆ ರಾಷ್ಟ್ರದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಇವತ್ತು ಪ್ರಸ್ತುತ ಸರ್ಕಾರ, ಬಿಜೆಪಿ ಸರ್ಕಾರ, ಅದರ ವಿರುದ್ಧವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಕರ್ನಾಟಕದ ಜನರು ಬಿಜೆಪಿ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಬದಲಾವಣೆಯನ್ನು ಬಯಸಿದ್ದಾರೆ. ಜನರಿಗೂ ಕೂಡ ಮನವರಿಕೆ ಆಗಿದೆ ಮತ್ತು ನಾವು ಕೂಡ ಜನರಲ್ ಮನವಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ಕೊಡಬೇಕು ಅಂತೇಳಿ ಯಾವುದೇ ಕಾರಣಕ್ಕೆ ನಿಮ್ಮ ತೀರ್ಪು ಅತಂತ್ರ ವಿಧಾನಸಭೆ ಆಗಲಿಕ್ಕೆ ಅವಕಾಶ ಇರಬಾರದು. ಕರ್ನಾಟಕದಲ್ಲಿ 2004 ಅತಂತ್ರ ವಿಧಾನಸಭೆ ಆಯಿತು, 2008 ಅತಂತ್ರ ವಿಧಾನಸಭೆ ಆಯಿತು, 2018 ಅತಂತ್ರ ವಿಧಾನಸಭೆ ಆಯಿತು. ಅತಂತ್ರ ವಿಧಾನಸಭೆಯ ಆದ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರವಾದಂತಹ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ.
ಯಾವುದೇ ರಾಜ್ಯದಲ್ಲಿ ರಾಜಕೀಯ ಸುಭದ್ರತೆ ಇಲ್ಲದೆ ಹೋದರೆ 2008ರಲ್ಲಿ ನಡೆದಂತೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೂ ಕೂಡ ಅತಂತ್ರ ವಿಧಾನಸಭೆ ಆಯಿತು. ಬಿಜೆಪಿಯವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂತಹ ಬಹುಮತ ಇರಲಿಲ್ಲ ಅವರಿಗೆ. ಆ ಗೆದ್ದಿದಂತ ಇಂಡಿಪೆಂಡೆಂಟ್ಸ್ಗಳಿಗೆ ಸೇರಿಸಿಕೊಂಡು ಮಂತ್ರಿಗಳನ್ನು ಮಾಡಿ ಸರ್ಕಾರ ಮಾಡಿದರು. ಆ ಸರ್ಕಾರ ಏನಾಯಿತು ಅಂತ ನಿಮಗೆ ಗೊತ್ತಿದೆ. 3 ಜನ ಮುಖ್ಯಮಂತ್ರಿಗಳಾದರು, ಕೆಲವು ಇಂಡಿಪೆಂಡೆಂಟ್ಸ್ಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರು. ಯಡಿಯೂರಪ್ಪ, ಸದಾನಂದಗೌಡ, ಜಗದೀಶ್ ಶೆಟ್ಟರ್ 3 ಜನ ಮುಖ್ಯಮಂತ್ರಿಗಳು. ಆಮೇಲೆ 2018ರಲ್ಲೂ ಕೂಡ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು ಹೊರತು ಅಧಿಕಾರಕ್ಕೆ ಬರಬೇಕಾದಂತ ಬಹುಮತ ಇರಲಿಲ್ಲ. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ 3ನೇ ದಿನಕ್ಕೆ ರಾಜೀನಾಮೆ ಕೊಡಬೇಕಾಯಿತು, ಬಹುಮತ ಸಾಬೀತು ಮಾಡೋಕ್ಕಾಗಲಿಲ್ಲ. ಕುಮಾರಸ್ವಾಮಿ ಕಾಂಗ್ರೆಸ್ ಜೆಡಿಎಸ್ನ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದರು. ಅವರು 1 ವರ್ಷ 2 ತಿಂಗಳು ಮಾತ್ರ ಅಧಿಕಾರ ಮಾಡಕ್ಕೆ ಸಾಧ್ಯ ಆಯಿತು. ಆಮೇಲೆ ಆಪರೇಷನ್ ಕಮಲ ಆಯಿತು. ಈ ಆಪರೇಷನ್ ಕಮಲ ಅಂತನ್ನೋದು ಕರ್ನಾಟಕದಲ್ಲಿ ಪರಿಚಯ ಆದದ್ದೇ ಬಿಜೆಪಿಯವರಿಂದ. 2008ರಲ್ಲಿ ಆಪರೇಷನ್ ಕಮಲ ಆಯಿತು, 2018ರಲ್ಲಿ ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಅಂತಂದ್ರೆ ಎಂಎಲ್ಎಗಳನ್ನು ರಾಜೀನಾಮೆ ಕೊಡಿಸೋದು, ದುಡ್ಡು ಕೊಟ್ಟು ಆಮೇಲೆ ಮತ್ತೆ ಅವರಿಗೆ ಉಪಚುನಾವಣೆ ಮಾಡೋದು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು, ಮತ್ತೆ ಅವ್ರನ್ನೆಲ್ಲ ಮಂತ್ರಿಗಳು ಮಾಡ್ಕೊಳ್ಳೋದು, ಈ ತರದ ದ್ವಂದ್ವ ಅಭಿಪ್ರಾಯಗಳಿರ್ತಕ್ಕಂಥ ದ್ವಂದ್ವ ಧೋರಣೆಗಳಿರ್ತಕ್ಕಂಥವ್ರನ್ನ ಸೇರಿಸ್ಕೊಂಡು ಮಂತ್ರಿ ಮಾಡ್ಕೊಂಡ್ರೆ ಯಾವ ಸರ್ಕಾರನೂ ಕೂಡ ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ವಿರುದ್ಧ ಯಾಕೆ ಜನ ಬೇಸತ್ತಿದ್ದಾರೆ ಅಂತಂದ್ರೆ, ಅವರ ಭ್ರಷ್ಟಾಚಾರ. ಕರ್ನಾಟಕದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕೆಂಪಣ್ಣ ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ 40% ಕಮಿಷನ್ ಸರ್ಕಾರ, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಪತ್ರದಲ್ಲಿ ನಮೂದು ಮಾಡಿದ್ದಾರೆ. ಅದು ಬರೆದು ಸುಮಾರು 1.5 ವರ್ಷದಿಂದ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಜನರಿಗೆ ಹೇಳಿದ್ರು, ನಕ್ಕಾವುಂಗ ನಕ್ಕಾನೇ ದೂಂಗ ಅಂತ. ಆದರೆ ಅಧಿಕೃತವಾಗಿ ಪತ್ರ ಬರೆದಿದ್ರು ಕೂಡ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, ಇಲ್ಲಿವರೆಗೆ
ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಏನೂ ಕ್ರಮ ತಗೊಳ್ಳಲಿಲ್ಲ. ಅಂದರೆ ನಕ್ಕಾವುಂಗ ನಕ್ಕಾನೆ ದುಂಗ ಅನ್ನೋದು ಪ್ರಚಾರಕ್ಕೆ ಸಾರ್ವಜನಿಕರ ಕನ್ಸಂಪ್ಷನ್ಗೆ ಮಾಡಿದಂಥ ಭರವಸೆ ಹೊರತು ಅದು ವಸ್ತು ಸ್ಥಿತಿ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಅದ್ರ ಬಗ್ಗೆ ಅವರಿಗೆ ಬದ್ಧತೆನೂ ಕೂಡ ಇರಲಿಲ್ಲ. ರೂಪ್ಸ ಅಂತ ಒಂದು ಸಂಸ್ಥೆ ಈ ಗ್ರ್ಯಾಂಟಿ ನೀಡಿದೆಯಲ್ಲ, ಗ್ರ್ಯಾಂಟಿ ನೀಡಿ ಇಲ್ಲದೆ ಇರತಕ್ಕಂಥ ವಿದ್ಯಾಸಂಸ್ಥೆಗಳಿದ್ದಾವಲ್ಲ ಅವ್ರದ್ದೊಂದು ಅಸೋಸಿಯೇಷನ್ ಇದೆ ರೂಪ್ಸ ಅಂತ. ಅವರು ಪತ್ರ ಬರೀತಾರೆ ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿಗೆ, 40% ಕಮಿಷನ್ ಸರ್ಕಾರ ಅಂತ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಬಸವರಾಜ ಬೊಮ್ಮಾಯಿ ಅವರು ಭ್ರಷ್ಟಾಚಾರದ ಆರೋಪ ಇದ್ದರೆ ದಾಖಲಾತಿ ಕೊಡಿ ಅಂತ ಹೇಳ್ತಾರೆ. ಈ ಪತ್ರ ದಾಖಲಾತಿ ಅಲ್ವ? ಈ ಪತ್ರಗಳು ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಇರ್ಬೋದು ಅಥವಾ ರೂಪ್ಸಾದವರು ಬರೆದಿರ್ತಕ್ಕಂಥದ್ದು ದಾಖಲಾತಿಗಳಲ್ವ? ಆಮೇಲೆ ಸಬ್ ಇನ್ಸ್ಪೆಕ್ಟರ್ಗಳ ರಿಕ್ರೂಟ್ಮೆಂಟ್ನಲ್ಲಿ ಇನ್ಕ್ಲೂಡಿಂಗ್ ADGP ಸುಮಾರು 70 ಜನಕ್ಕೂ ಹೆಚ್ಚು ಜನ ಜೈಲಿಗೆ ಹೋದ್ರಲ್ಲ, ಇದು ಎವಿಡೆನ್ಸ್ ಅಲ್ವಾ? ಒಬ್ಬ ಸಂತೋಷ್ ಪಾಟೀಲ್ ಅಂತ BJP ಕಾರ್ಯಕರ್ತ, ಅವನು ಕಾಂಟ್ರಾಕ್ಟ್ ಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬಿಲ್ ಕೊಡಲಿಕ್ಕೆ 40% ಕಮಿಷನ್ ಕೇಳಿ ಕೊಡಕ್ಕೆ ವಿರುದ್ಧವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಕರ್ನಾಟಕದ ಜನರು BJP ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಬದಲಾವಣೆಯನ್ನು ಬಯಸಿದ್ದಾರೆ. ಜನರಿಗೂ ಕೂಡ ಮನವರಿಕೆ ಆಗಿದೆ ಮತ್ತು ನಾವು ಕೂಡ ಜನರಲ್ ಮನವಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ಕೊಡಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೆ ನಿಮ್ಮ ತೀರ್ಪು ಅತಂತ್ರ ವಿಧಾನಸಭೆ ಹದಿನೈದು ತಾರೀಕು ಈ ತಿಂಗಳು ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ಇದೆ. ಈ ಚುನಾವಣೆ ರಾಷ್ಟ್ರದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಇವತ್ತು ಪ್ರಸ್ತುತ ಸರ್ಕಾರ BJP ಸರ್ಕಾರ
ಅದರ ವಿರುದ್ಧವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಕರ್ನಾಟಕದ ಜನರು ಬಿಜೆಪಿ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಬದಲಾವಣೆಯನ್ನು ಬಯಸಿದ್ದಾರೆ. ಜನರಿಗೂ ಕೂಡ ಮನವರಿಕೆ ಆಗಿದೆ ಮತ್ತು ನಾವು ಕೂಡ ಜನರಲ್ ಮನವಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ಕೊಡಬೇಕು ಅಂತೇಳಿ ಯಾವುದೇ ಕಾರಣಕ್ಕೆ ನಿಮ್ಮ ತೀರ್ಪು ಅತಂತ್ರ ವಿಧಾನಸಭೆ ಆಗಲಿಕ್ಕೆ ಅವಕಾಶ ಇರಬಾರದು. ಕರ್ನಾಟಕದಲ್ಲಿ 10ನೇ ತಾರೀಕು ಈ ತಿಂಗಳು ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ಇದೆ.